ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ಬಸವ ಕಲ್ಯಾಣದಲ್ಲಿ ಒಂದು ಅಭೂತಪೂರ್ವ ಘಟನೆ ಅಂತಲೇ ಹೇಳಬಹುದು. ಯಾಕಂದರೆ ಇತಿಹಾಸದಲ್ಲಿ ಎಲ್ಲೂ ಕೂಡ ತಾಲೂಕಾ ಪ್ಲೇಸಲ್ಲಿ CCTV ಕ್ಯಾಮ್ರಾ ಹಾಕಿರಲಿಲ್ಲ. BKDB ಕಡೆಯಿಂದ ಸುಮಾರು 36 ಪ್ಲೇಸ್ಗಳಲ್ಲಿ 110 CCTV ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಇನ್ನು ಮುಂದೆ ಬಸವ ಕಲ್ಯಾಣದ ಜನತೆ ಅಲರ್ಟ್ ಆಗಿರ್ಬೋದು ಮತ್ತು ಸೇಫ್ಟಿಯಾಗಿ ತಿರುಗಾಡ್ಬೋದು. ಇದರಿಂದ ಕ್ರೈಮ್ ರೇಟು ಕಡಿಮೆ ಆಗ್ತದೆ, ಇಲ್ಲಿಗಲ್ ಆ್ಯಕ್ಟಿವಿಟೀಸು ಕಡಿಮೆ ಆಗ್ತವೆ, ಆಮೇಲೆ ಪೊಲೀಸರಿಗೂ ಕೂಡ ಬಹಳ ಸಹಕಾರಿ ಆಗ್ತದೆ, ವಾಚ್ ಮಾಡಲಿಕ್ಕೆ ಸರ್ವೆಲೆನ್ಸ್ ಕಂಪ್ಲೀಟ್ ಆಗಿರ್ತದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು CCTV ಇನ್ಸ್ಟಾಲೇಷನ್ ಸಲುವಾಗಿ DC ಸಾಹೇಬರು, SP ಸಾಹೇಬರು, ASP ಸಾಹೇಬರು ಶರ್ಮಾದ ಫಲವಾಗಿ ಇವತ್ತು ಈ CCTV ಇನ್ಸ್ಟಾಲೇಷನ್ ಆಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಈ ಶುಭ ದಿನದಂದು BKDV ಅನುದಾನದ ಸುಮಾರು 50 ಲಕ್ಷ ಅನುದಾನದಲ್ಲಿ ಸುಮಾರು ಬಸವ ಕಲ್ಯಾಣ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ BKDBಯಿಂದ ಸುಮಾರು 50 ಲಕ್ಷ ಅನುದಾನದಲ್ಲಿ 36 ಜಂಕ್ಷನ್ ಅಂದ್ರೆ ಪಾಯಿಂಟ್ಗಳಲ್ಲಿ ಅಂಬೇಡ್ಕರ್ ಸರ್ಕಲ್ ಆಗಿರ್ಬೋದು, ಬಸವೇಶ್ವರ ಸರ್ಕಲ್ ಆಗಿರ್ಬೋದು, ಗಾಂಧಿ ಚೌಕು, ಹಳೆಯ ಚೌಕು, ಮಡಿವಾಳ ಮಾಚಿದೇವ ಚೌಕು, ಅಲ್ಲಮ ಪ್ರಭು ಚೌಕು, ನಾಗನಕಟ್ಟ, ಅನುಭವ ಮಂಟಪ ಕ್ರಾಸು, ಪರಸುಕಟ್ಟೆ, ಬಸ್ ಸ್ಟ್ಯಾಂಡು, ಜಾಮೆ ಮಜೀದು, ಬಂಗ್ಲಾನಿಂದ ಮತ್ತು ಕಿಲ್ಲಾವರೆಗೆ ಸಂಪೂರ್ಣ ಪ್ರಮುಖ ರಸ್ತೆಯನ್ನು ಇದು CCTV ಕವರ್ ಮಾಡುತ್ತೆ. ಮತ್ತು 16 ಸ್ಥಳಗಳಲ್ಲಿ LED ಮಾನಿಟರ್ ಮಾಡಿದ್ದೇವೆ. ಮತ್ತು ಇಲ್ಲಿ 6 ಮಾನಿಟರ್ ನಾವು LED ಮಾನಿಟರ್ ಕುಂತಲೇ ಇಲ್ಲೇ ನಾವು ಮಾನಿಟರ್ ಮಾಡ್ಬೋದು. ನಮ್ಮ ಸಿಬ್ಬಂದಿ ಈ CCTVಯನ್ನು ಮಾನಿಟರ್ ಮಾಡ್ತಾರೆ. ಮತ್ತು ಅನೌನ್ಸಿಂಗ್ ಮೈಕ್ ಇದೆ, ಏನಾದರೂ ಪ್ರಮುಖ ಸ್ಥಳದಲ್ಲಿ ಏನಾದರೂ ಘಟನೆ ಆದರೆ ಅನೌನ್ಸ್ ಮಾಡಿ ಘಟನೆ ಬಸವ ಕಲ್ಯಾಣದಲ್ಲಿ ಇವತ್ತು ಅಪರಾಧಗಳನ್ನ ಕಡಿಮೆ ಮಾಡಬೇಕು ಅಂತಕ್ಕಂತ ಒಳ್ಳೆಯ ವಿಚಾರವನ್ನ ಇಟ್ಟುಕೊಂಡು ಇವತ್ತು ಸುಮಾರು 110 CCTV ಕ್ಯಾಮ್ರಾಗಳನ್ನ ಅಳವಡಿಸಿ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತ ಬೀದರ್ ಜಿಲ್ಲೆಯ ಅಡಿಷನಲ್ SP ಅವರು ಆದಂತ ಮಹೇಶ್ ಮೇಗಣ್ಣ ಸರ್ ಅವರೇ ಹಾಗೂ ಇನ್ನೋರ್ವ ಹುಮ್ನಾಬಾದಿನ ASP ಆದಂತ ರಾಜಪೂತ್ ಸರ್ ಅವರೇ ಹಾಗೂ ಬಸವ ಕಲ್ಯಾಣದ ಉಪವಿಭಾಗಾಧಿಕಾರಿಗಳಾದಂತ ರಮೇಶ್ ಕೋಲಾರ್ ಅವರೇ, ಬಸವ ಕಲ್ಯಾಣದ ತಹಸೀಲ್ದಾರರಾದಂತ ಶಾಂತಗೌಡ್ರೆ ಹಾಗೂ CPI ಸುಶೀಲ್ ಅವರೇ, BKDP ತಹಸೀಲ್ದಾರರಾದಂತ ಮೋಸಿನ್ ಅವರೇ, ತಾಲೂಕ್ ಪಂಚಾಯತ್ ಇಒರಾದಂತ ಕಿರಣ್ ಪಾಟೀಲ್ ಅವರೇ, ನಗರಸಭೆಯ ಕಮಿಷನರ್ ಆದಂತ ಶಿವಕುಮಾರ್ ಅವರೇ, BKDP ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೋಪಿಕೃಷ್ಣ ಅವರೇ, ನಗರಸಭೆಯ ಅಧ್ಯಕ್ಷರೂ ಆದಂತ ಶಾನವಾಸ್ ತನ್ವೀರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಸಬ್ ಇನ್ಸ್ಪೆಕ್ಟರ್ಗಳೇ ಹಾಗೂ ಬಸವ ಕಲ್ಯಾಣದ ಎಲ್ಲ ಆತ್ಮೀಯ ಸ್ನೇಹಿತರೆ, ಪತ್ರಕರ್ತ ಮಿತ್ರರೇ, ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ಬಸವ ಕಲ್ಯಾಣಕ್ಕೆ ಇದೊಂದು ಕನ್ನಡ ರಾಜ್ಯೋತ್ಸವ ದಿವಸ, ಇದೊಂದು ಅತ್ಯಂತ ವಿಶೇಷವಾದಂತ ದಿನ ಮತ್ತು ಅತ್ಯಂತ ಮಹತ್ವದ ದಿನ. 110 CCTV ಕ್ಯಾಮ್ರಾಗಳನ್ನ ಅಳವಡಿಸಿ